ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮೂಡಾ ಸಂಚಲನ ಸೃಷ್ಟಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಅಮೆರಿಕದಲ್ಲಿ ಡಿಕೆಶಿ ಹಾಗೂ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ. ಕುತೂಹಲ ಮೂಡಿಸಿದೆ ಡಿಕೆ ಶಿವಕುಮಾರ್ ಹಾಗೂ ರಾಹುಲ್ ಗಾಂಧಿ ಅವರ ಭೇಟಿ. ಇಡೀ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲೇ ಮೂಡಾ ಸಂಚಲನ ಸೃಷ್ಟಿಸ್ತಾ ಇದೆ. ಇನ್ನೊಂದ್ ಕಡೆ ಅಮೆರಿಕದಲ್ಲಿ ಡಿಕೆ ಶಿವಕುಮಾರ್ ಹಾಗೆ ರಾಹುಲ್ ಗಾಂಧಿ ಭೇಟಿ ಮಾಡಿರೋದು ಸಾಕಷ್ಟು ಕುತೂಹಲಕಾರಿಯಾಗಿದೆ. ಸಿಎಂ ಬದಲಾವಣೆ ಬೆನ್ನಲ್ಲೇ, ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ಅಚ್ಚರಿಯ ಬೆಳವಣಿಗೆ ಆಗ್ತಾ ಇದೆ. ವಾಷಿಂಗ್ಟನ್ ನಲ್ಲಿ ರಾಹುಲ್ ಗಾಂಧಿಯನ್ನ ಡಿಸಿಎಂ ಡಿಕೆಶಿ ಭೇಟಿಯಾಗಿದ್ದಾರೆ. ಸಿಎಂ ಕುರ್ಚಿ ಕಾಳಗದ ಮಧ್ಯೆ ಕುತೂಹಲ ಮೂಡಿಸಿದೆ ಈ ಭೇಟಿ. ರಾಹುಲ್ ಗಾಂಧಿ ಅವರು ಅಮೆರಿಕ ಪ್ರವಾಸದಲ್ಲಿದ್ದಾಗಲೇ ಡಿಕೆ ಶಿವಕುಮಾರ್ ಅವರು ಕೂಡ ಅವ್ರ ಕುಟುಂಬ ಅಮೆರಿಕ ಪ್ರವಾಸ ಹೋಗ್ಬೇಕಾಗಿತ್ತ. ಸಿಎಂ ಕುರ್ಚಿ ಕಾಳಗದ ಮಧ್ಯೆ ಈ ಭೇಟಿ ಕುತೂಹಲ ಮೂಡಿಸ್ತಾ ಇದೆ. ಸಿಎಂ ಬದಲಾವಣೆ ಬಗ್ಗೆ ಅಮೆರಿಕದಲ್ಲೇ ಚರ್ಚೆ ಮಾಡಿದ್ರ, ವಿದೇಶದಲ್ಲೇ ಡಿಕೆಶಿ ಹಾಗೂ ರಾಹುಲ್ ಗಾಂಧಿ ಭೇಟಿಯಾದ ಬಗ್ಗೆ ಹೆಚ್ಚಿನ ಕುತೂಹಲ ಮೂಡ್ತಾ ಇದೆ. ಒಂದು ಕಡೆ ದೆಹಲಿಗೆ ಹೋಗಿ ಭೇಟಿ ಮಾಡಿದ್ರೆ ಬೇರೆಯದ್ದೇ ಆದಂತಹ ಮೆಸೇಜ್ ಕನ್ವೆ ಮಾಡಿದ ಹಾಗೆ ಆಗತ್ತೆ ಅಂತ. ರಾಹುಲ್ ಗಾಂಧಿ ಅವರು ಅಮೆರಿಕ ಪ್ರವಾಸದಲ್ಲಿದ್ದಂತಹ ಸಂದರ್ಭದಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬ ಕೂಡ ಅಮೆರಿಕ ಪ್ರವಾಸ, ಅಲ್ಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿರೋದು, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಪ್ರಾಸಿಕ್ಯೂಷನ್ ಫೈಟ್, ನಾಳೆ ಸಿಎಂಗೆ ನಿರ್ಣಾಯಕ ದಿನ. ಹೈಕೋರ್ಟ್ನಲ್ಲಿ ನಿರ್ಧಾರವಾಗಲಿದೆ ಸಿದ್ದರಾಮಯ್ಯ ಭವಿಷ್ಯ. ಈಗಾಗಲೇ ವಾದ ಪ್ರತಿವಾದವನ್ನ ಹೈಕೋರ್ಟ್ ಆಲಿಸಿದೆ. ನಾಳೆಯೇ ಹೈಕೋರ್ಟ್ನಿಂದ ತೀರ್ಪು ಕೂಡ ಹೊರಬೀಳುತ್ತೆ. ಪ್ರಾಸಿಕ್ಯೂಷನ್ಗೆ ಅನುಮತಿನಾ ಅಥವಾ ರಿಲೀಫ್ ಸಿಗುತ್ತಾ ಸಿಎಂಗೆ ಅನ್ನೋದು ನಾಳೆ ಗೊತ್ತಾಗುತ್ತೆ. ಬಹಳ 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 ಮಹತ್ವದ ದಿನ ಮುಖ್ಯಮಂತ್ರಿಗಳ ಪಾಲಿಗೆ ನಾಳೆ. ಪ್ರಾಸಿಕ್ಯೂಷನ್ಗೆ ಕೋರ್ಟ್ ಅನುಮತಿಯನ್ನ ನೀಡಿದ್ರೆ ಅಥವಾ ಅಸ್ತು ಅಂತ ಅಂದ್ಬಿಟ್ರೆ ವಾಟ್ ನೆಕ್ಸ್ಟ್? ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ಸಿಎಂ ರಾಜೀನಾಮೆ ಕೊಡ್ತಾರಾ? ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ನೀಡ್ತಾರಾ ಸಿಎಂ ಸಿದ್ದರಾಮಯ್ಯ? ನೋಡಿ, ಈ ಹಿಂದೆ ಯಡಿಯೂರಪ್ಪನವರ ಮೇಲೆ ಇದೇ ರೀತಿಯಾದಂತಹ ಒಂದು ಕೇಸ್ ದಾಖಲಾದಾಗಲೂ, FIR ದಾಖಲಾದಾಗಲೂ ಕೂಡ ಯಡಿಯೂರಪ್ಪನವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ಕೊಟ್ಟಿದ್ರು. ಈಗೇನಾದ್ರೂ ಪ್ರಾಸಿಕ್ಯೂಷನ್ಗೆ ಕೋರ್ಟ್ ಅಸ್ತು ಅಂತ ಅಂದ್ಬಿಟ್ರೆ ಸಿದ್ದರಾಮಯ್ಯನವರು ಕೂಡ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ನೀಡ್ತಾರಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದ್ ಕಡೆ ಸಾಕಷ್ಟು ಡೆವಲಪ್ಮೆಂಟ್ ಆಗೋದ್ರ ಜೊತೆಗೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದ್ ಕಡೆ ಪ್ರಬಲ ನಾಯಕರುಗಳು, ಕಾಂಗ್ರೆಸ್ನ ಪ್ರಬಲ ನಾಯಕರು ದೆಹಲಿಯಲ್ಲಿ ಹೋಗಿ ವರಿಷ್ಠನ ಭೇಟಿ ಮಾಡ್ತಾ ಇರೋದಿರಬಹುದು, ಅಥವಾ ಡಿಕೆಶಿ ರಾಹುಲ್ ಗಾಂಧಿ ಇಬ್ರು ಕೂಡ ಅಮೆರಿಕದಲ್ಲಿ ಭೇಟಿ ಮಾಡಿರೋದು, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗೋದು ನಿಶ್ಚಿತನ ಅನ್ನುವಂಥ ಸುಳಿವನ್ನ ಈ ನಾಯಕರೇ ತಮ್ಮ ಆಕ್ಟಿವಿಟೀಸ್ ಇಂದ ಕೊಡ್ತಾ ಇದ್ದಾರಾ ಅಂತ ಅನಿಸ್ತಾ ಇದೆ. ದೀಪಾ, ಸಿಂಧೂರ ನಿಜ, ಎಲ್ಲವೂ ಕೂಡ ಕಾಕತಾಳೀಯ ಅನ್ನುವಂತಹದ್ದು ಒಂದು ಕಡೆ, ಆದ್ರೆ ಇದೊಂದು ಪ್ಲಾನಿಂಗ್ ಅಲ್ಲೇ ನಡೀತಾ ಇರೋದ ಅನ್ನುವಂತಹದ್ದು ಕೂಡ ಮತ್ತೊಂದು ಕಡೆ ಚರ್ಚೆ ಆಗ್ತದೆ. ಯಾಕಂದ್ರೆ ಮೂಡಾ ವಿಚಾರ ಬಂದಾಗಿನಿಂದಲೂ ಕೂಡ ಸಿಎಂ ಬದಲಾವಣೆ ಅನ್ನುವಂತಹದ್ದು ಸಹಜವಾಗಿ ಚರ್ಚೆ ಆಗ್ತಿದೆ. ಅದರ ಜೊತೆಗೆ ಪಟ್ಟಿ ಕೂಡ ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಅದರ ಬೆನ್ನಲ್ಲೇ ಇದೀಗ ರಾಹುಲ್ ಗಾಂಧಿ ಅವರು ಅಮೆರಿಕಾದಲ್ಲಿ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಅಮೆರಿಕಾದಲ್ಲಿ ಭೇಟಿ ಆಗ್ತಾ ಇರುವಂತಹದ್ದು, ಭೇಟಿಯಾಗಿರುವಂತಹದ್ದು ಚರ್ಚೆಗೆ ಗ್ರಾಸವಾಗುವುದು ಸಹಜ. ಅದು ಒಂದು ಕಡೆ ಕಾಕತಾಳೀಯ ಅಂತಂದ್ರು ಕೂಡ ಉದ್ದೇಶಪೂರ್ವಕವಾಗಿಯೇ ಅಲ್ಲಿ ಭೇಟಿ ಮಾಡಿದ್ರ ಅನ್ನುವಂತಹದ್ದು ಚರ್ಚೆಗೆ ಕಾರಣವಾಗಿದೆ. ಸಾಮಾನ್ಯವಾಗಿ ಈ ವಿಚಾರಕ್ಕೆ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ರು. ಅಂದ್ರೆ ಅವರು ಈಗ ನಮ್ಮ ವರಿಷ್ಠರು ಆಗಿರ್ಬೋದು ಅಥವಾ ನಮ್ಮ ನಾಯಕರುಗಳು ಬೇರೆ ದೇಶದಲ್ಲಿ ಸಿಕ್ಕಾಗ ಮಾತನಾಡಿಸ್ತೇ ಹೋಗೋದಿಕ್ಕೆ ಆಗೋದಿಲ್ಲ, ಸಹಜವಾಗಿ ಮಾತನಾಡಿಸಿದ್ದಾರೆ ಅನ್ನುವಂತಹದ್ದು. ಆದ್ರೆ ಇದು ನಿಜಕ್ಕೂ ಕಾಕತಾಳೀಯನ ಅಥವಾ ಪ್ಲಾನಿಂಗ್ ಅಲ್ಲೇ ಅಮೆರಿಕಾಗೆ ಹೋಗಿದ್ದ ಡಿಕೆಶಿ ಅನ್ನುವಂತಹದ್ದು. ಹಾಗಾಗಿ ಮೂಡಾ ವಿಚಾರ, ಸಿಎಂ ಬದಲಾವಣೆ, ಇದರ ಬೆನ್ನಲ್ಲೇ ಈ ರೀತಿಯಾದ ಪಟ್ಟಿ ಬೆಳೀತಾ ಇರುವಂತಹದ್ದು, ಅದರ ಜೊತೆಗೆ ಇದೀಗ ಅಮೆರಿಕಾದಲ್ಲಿ ಡಿಕೆಶಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿರೋದು, ಎಲ್ಲವೂ ಕೂಡ ಒಂದಕ್ಕೊಂದು ಚೈನ್ ಲಿಂಕ್ ಆಗೇ ಕಾಣಿಸ್ತಾ ಇದೆ ಹೊರತು ಇದೊಂದು ಕಾಕತಾಳೀಯ ಅಂತಂದು ಕೂಡ ಅನ್ಸೋದಿಲ್ಲ. ಸಿಂಧೂರ.